सन्मान्य सभाध्यक्षरे इवत्तु इन्नु 25 वर्षगळिगे 2047ಕ್ಕೆ ನಾವೆಲ್ಲರೂ ಕೂಡ ಈ ದೇಶ ಸ್ವಾತಂತ್ರ್ಯವನ್ನ ಪಡೆದು ಶತಮಾನೋತ್ಸವವನ್ನ ಆಚರಣೆ ಮಾಡುತ್ತೇವೆ ಅದಕ್ಕಾಗಿ ಇನ್ನು 25 ವರ್ಷಗಳ ಕಾಲ ಇದು ನಮಗೆ ಅಮೃತವಾದಂತ ಕಾಲ ಈ ಅಮೃತ ಕಾಲದಲ್ಲಿ ಜಗತ್ ವಂದ್ಯ ಭಾರತವನ್ನ ನಿರ್ಮಾಣ ಮಾಡಬೇಕು ಅದಕ್ಕೆ ಪ್ರತಿಯೊಬ್ಬ ಭಾರತೀಯ ಕೂಡ ಜೊತೆಯಾಗಿ ಕೈ ಜೋಡಿಸಬೇಕು ಅನ್ನುವಂತ ಕರೆಯನ್ನ ಸನ್ಮಾನ್ಯ ರಾಷ್ಟ್ರಪತಿಗಳು ಕೊಟ್ಟಿದ್ದಾರೆ ಸನ್ಮಾನ್ಯ ಸಭಾಧ್ಯಕ್ಷರೇ ಭಾರತ ಒಂದು ಕಾಲದಲ್ಲಿ ವಿದೇಶಿಗರ ದೃಷ್ಟಿಯಲ್ಲಿ ಭಾರತ ಅಂದ್ರೆ ಇದೊಂದು ಬಡವರ ದೇಶ ಭಾರತ ಅಂದ್ರೆ ಕೊಳಗೇರಿಗಳ ದೇಶ ಅನ್ನುವಂತ ಭಾವನೆ ಇತ್ತು ಆದರೆ ಇವತ್ತು ಎಲ್ಲಾ ಜಗತ್ತಿನ ರಾಷ್ಟ್ರಗಳು ಒಟ್ಟಾಗಿ ಹೇಳ್ತಾ ಇದ್ದಾವೆ ಜಗತ್ತಿನಲ್ಲಿ ಶಾಂತಿ ನಿರ್ಮಾಣ ಆಗಬೇಕು ಅಂದ್ರೆ ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಭಾರತದ ನಾಯಕತ್ವದಲ್ಲಿ ಒಂದಾಗಬೇಕು ಈ ಭೂಮಿಯಿಂದ ಈ ಜಗತ್ತಿನಿಂದ ಭಯೋತ್ಪಾದನೆಯನ್ನ ಹೊರಗಟ್ಟಬೇಕು ಅನ್ನುವಂತ ಕೂಗನ್ನ ಕೂಗ್ತಾ ಇದ್ದಾವೆ ಅಂದ್ರೆ ಭಾರತ ವಿಕಸಿತ ಆಗ್ತಾ ಇದೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡಿದಾಗ ಜಾಗತಿಕವಾಗಿ ಭಾರತ 11ನೇ ಸ್ಥಾನದಲ್ಲಿ ಇತ್ತು ಆದರೆ ಇವತ್ತು ಪಕ್ಕದ ಶ್ರೀಲಂಕಾ ಪಾಕಿಸ್ತಾನದ ಪರಿಸ್ಥಿತಿ ಆಹಾರಕ್ಕಾಗಿ ಆಹಾಕಾರವನ್ನ ನಾವು ನೋಡ್ತಾ ಇದ್ದೇವೆ ಕೋವಿಡ್ ನಿಂತ ನರಳುವಂತಹ ರಾಷ್ಟ್ರಗಳಲ್ಲಿ ಮುಂದುವರೆದ ರಾಷ್ಟ್ರಗಳು ಇನ್ನೂ ಕೋವಿಡ್ನ ಆ ಹೊಡೆತದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಮೆರಿಕ ಫ್ರಾನ್ಸ್ ಜಪಾನ್ ಜರ್ಮನಿಯಂತಹ ದೇಶಗಳು ಇವತ್ತು ಆ ಕೋವಿಡ್ನ ಮಹಾಮಾರಿಯಿಂದ ಹೊರಗೆ ಬರಲಿಕ್ಕೆ ತಲ್ಲಣಿಸುವಂತಹ ಸಂದರ್ಭದಲ್ಲಿ ವಿ ಆರ್ ದಿ ಫಿಫ್ತ್ ಲಾರ್ಜೆಸ್ಟ್ ಎಕಾನಮಿ ಆಫ್ ದ ವರ್ಲ್ಡ್ ಹೇಗೆ ಸಾಧ್ಯ ಆಯಿತು ಸನ್ಮಾನ್ಯ ಸಭಾಧ್ಯಕ್ಷರೇ ಸಮರ್ಥವಾದಂತಹ ನಾಯಕತ್ವ ದೇಶಕ್ಕೆ ರಾಜ್ಯಕ್ಕೆ ಸಿಕ್ಕಾಗ ದೇಶವನ್ನ ಹೇಗೆ ಕೊಂಡೊಯ್ಯಬಹುದು ಅನ್ನೋದನ್ನ ನಾವು ಗಮನಿಸಿದ್ದೇವೆ ಸನ್ಮಾನ್ಯ ಸಭಾಧ್ಯಕ್ಷರೇ ಮೊನ್ನೆ ರಾಜ್ಯಪಾಲರು ದಯಪಾಲಿಸಿರುವಂತಹ ಭಾಷಣದಲ್ಲಿ ಅದರ ಉಲ್ಲೇಖವನ್ನ ಮಾಡಿದ್ದಾರೆ ನನ್ನ ಸರ್ಕಾರವು ರೈತರು ಕಾರ್ಮಿಕರು ಬಡವರು ದುರ್ಬಲ ವರ್ಗದವರು ಮತ್ತು ಅವಕಾಶ ವಂಚಿತರ ಕಲ್ಯಾಣ ಮತ್ತು ಅಭಿವೃದ್ಧಿಗೆ ಬದ್ಧವಾಗಿದೆ ಜೊತೆಗೆ ಅಭಿವೃದ್ಧಿ ಪಥದಲ್ಲಿ ಮುಂಚೂಣಿಯ ರಾಜ್ಯವಾಗಿ ದಾಪುಗಾಲಿಡುತ್ತದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಭಾರತ ದೇಶದಲ್ಲಿ ಯಾವ ರಾಜ್ಯಗಳು ಕೂಡ ಮಾಡದೇ ಇರುವಂತಹ ತೀರ್ಮಾನಗಳನ್ನು ಕರ್ನಾಟಕ ರಾಜ್ಯ ಮಾತ್ರ ಮಾಡಿದೆ ಉದಾಹರಣೆಗೆ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ಯೋಜನೆಗೆ ಪೂರಕವಾಗಿ 4,000 ರೂಪಾಯಿ ಕೊಡ್ತಾ ಇರುವಂತಹದ್ದು ಭಾರತ ದೇಶದ ಯಾವ ರಾಜ್ಯಗಳು ಕೂಡ ಕೊಡ್ತಾ ಇಲ್ಲ ಸನ್ಮಾನ್ಯ ಸಿಟಿ ರವಿ ಅವರು ಹೇಳಿದ ಹಾಗೆ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಇದು ಎಲ್ಲಾ ಜಾತಿಯ ಎಲ್ಲಾ ವರ್ಗದ ರೈತರ ಮಕ್ಕಳಿಗೆ 10,79,000 ವಿದ್ಯಾರ್ಥಿಗಳಿಗೆ ಡಿಬಿಟಿ ಮೂಲಕ ಹಣ ವೇತನ ಅವರಿಗೆ ಸ್ಕಾಲರ್ಶಿಪ್ ವರ್ಗಾವಣೆಯಾಗಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಅದೇ ರೀತಿ ರೈತ ಶಕ್ತಿ ಯೋಜನೆ 53,22,000 ರೈತರಿಗೆ 386 ಕೋಟಿ ರೂಪಾಯಿಗಳನ್ನು ಡಿಬಿಟಿ ಮೂಲಕ ಟ್ರಾನ್ಸ್ಫರ್ ಮಾಡಿರುವಂತಹ ಹೆಗ್ಗಳಿಕೆ ಅದು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರಕ್ಕೆ ಸಲ್ಲತ್ತೆ ಸನ್ಮಾನ್ಯ ಸಭಾಧ್ಯಕ್ಷರೇ